ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂತ ಹೇಳಿದ್ರೆ, ನಾವು ಇವತ್ತು ಮಾತಾಡುವಂತ ಟಾಪಿಕ್ ಆಗಿ ಇವತ್ತು ನೀವೆಲ್ಲರೂ ಕೂಡ ಶಿವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ. ಸೊ ಶಿವರಾತ್ರಿಯನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಯಾರ ಆಧಾರದ ಮೇಲೆ ಸೆಲೆಬ್ರೇಟ್ ಮಾಡ್ತೀವಿ, ಶಿವನ ಆಧಾರದ ಮೇಲೆ ಅಲ್ವಾ. ಸೊ ಅವಾಗ ಶಿವರಾತ್ರಿಯನ್ನು ಆಚರಿಸೋದಕ್ಕಿಂತ ಮುಂಚೆ ನಾವು ಶಿವನ ಬಗ್ಗೆ ತಿಳ್ಕೊಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಇವತ್ತು ನಾನು ಶಿವನ್ ಬಗ್ಗೆ ಹೇಳೋಕೆ ಬಂದಿದ್ದೀನಿ. ಶಿವನ ಬಗ್ಗೆ ನಿಜವಾದ ಒಂದು ಸತ್ಯಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಶಿವ ನಿಜವಾಗಿಯೂ ದೇವರೇನಾ ಇಲ್ಲ ಮನುಷ್ಯನಾ? ಎಲ್ಲರೂ ಕೂಡ ಶಿವನನ್ನು ಮನುಷ್ಯ ಅಂತ ಹೇಳ್ತಾರೆ, ಯಾಕೆ ಅನ್ನೋದನ್ನ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಅದೇ ತರ ಶಿವ ಬಂದು ಹಲವಾರು ಒಂದು ವಿಷಯಗಳನ್ನ ಮಾಡ್ತಾ ಇದ್ರಂತೆ ಅವರ ಒಂದು ಕಾಲಘಟ್ಟದಲ್ಲಿ. ಸೊ ಅದರಲ್ಲಿ ಮದ್ಯ ಸೇವನೆ ಮತ್ತು ಗಾಂಜಾವನ್ನು ಸೇವನೆ ಮಾಡ್ತಾ ಇದ್ರು ಅಂತ ತುಂಬಾ ಜನ ಹೇಳ್ತಾರೆ, ಅದೆಲ್ಲರೂ ಕೂಡ ನಂಬಿದ್ದಾರೆ ಕೂಡ. ಸೊ ಆ ಒಂದು ಗಾಂಜಾವನ್ನು ಯಾಕೆ ಸೇವಿಸ್ತಾ ಇದ್ರು? ಶಿವ ಸೇವಿಸಿದ್ರೆ ತಪ್ಪಿಲ್ಲ, ಆದ್ರೆ ಇವಾಗಿನ ಜನರೇಷನ್ ಯಾರಾದ್ರೂ ಸೇವಿಸಿದ್ರೆ ಈ ಗಾಂಜಾವನ್ನು ತಪ್ಪು ಅಂತಾರೆ, ಯಾಕೆ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಅದೇ ತರ ಹಲವಾರು ಒಂದು ಶಿವನ ದೇಗುಲದಲ್ಲಿ ಆಗಿರ್ಬೋದು, ಕಾಳಭೈರವೇಶ್ವರ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಶಿವನ ಒಂದು ವಿಗ್ರಹವನ್ನು ತಯಾರು ಮಾಡಿ ಆ ಒಂದು ಶಿವನ ಬಾಯಿಗೆ ಮದ್ಯವನ್ನು ಸೇವನೆ ಮಾಡಿಸ್ತಾ ಇರ್ತಾರೆ. ಸೊ ಇದೆಲ್ಲ ಕೂಡ ಆವಾಗಿನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಂತ ವಿಷಯಗಳು. ಶಿವ ಮಾಡಿದ್ದನ್ನೇ ಇವರು ಕೂಡ ಹಿಂಬಾಲಿಸ್ತಿದ್ದಾರೆ ಅಂತ ಹೇಳ್ಬೇಕು ಅಷ್ಟೇ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾನೇ ನೀವು ಇಂಟ್ರೆಸ್ಟಿಂಗ್ ಆಗಿರುವಂತಹ ಫ್ಯಾಕ್ಟ್ ಗಳನ್ನ ತಿಳ್ಕೊತೀರಾ ಶಿವನ್ ಬಗ್ಗೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಬೇಡಿ. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ನಾವು ಶಿವ ಯಾಕೆ ಹುಟ್ಟಿದ್ರು ಅಂಡ್ ಎಲ್ಲಿ ಹುಟ್ಟಿದ್ರು ಅಂತ ತಿಳ್ಕೊಳ್ಳೋಣ. ಸೊ ಶಿವ ಹುಟ್ಟಿದ್ದು ಎಲ್ಲಿಂತ ನೋಡಿದ್ರೆ, ಸೊ ಶಿವನನ್ನು ಎಲ್ಲರೂ ಕೂಡ ಶಿವಲೋಕದಿಂದ ಬಂದವರು ಭೂಮಿಗೆ. ಶಿವ ಬಂದ್ಬಿಟ್ಟು ಹ್ಯೂಮನ್ ಬಾಡಿಯಲ್ಲೇ ಹುಟ್ಟಿಲ್ಲ, ಶಿವನನ್ನು ಕ್ರಿಯೇಟ್ ಮಾಡಿದ್ದಾರೆ, ಈ ಯೂನಿವರ್ಸ್ ಕ್ರಿಯೇಟ್ ಮಾಡಿದೆ ಶಿವನನ್ನು, ಶಿವನಿಂದ ಯೂನಿವರ್ಸ್ ಕೂಡ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಲವರು ಕೂಡ. ಅಂಡ್ ಅದೇ ತರ ಶಿವ ಯಾವಾಗ ಹುಟ್ಟಿದ್ರು ಅಂತ ನೋಡಿದ್ರೆ 7,000 ವರ್ಷಗಳ ಹಿಂದೆ ಅಂತ ಹೇಳ್ತಿದ್ದಾರೆ. 7,000 ವರ್ಷ ಅಂತ ಹೇಳಿ ನೋಡಿದ್ರೆ ಆ ಒಂದು ಕಾಲಘಟ್ಟ ಶ್ರೀರಾಮನ ಕಾಲಘಟ್ಟ, ಆ ಒಂದು ಶ್ರೀರಾಮನು ಕೂಡ ಈ ಒಂದು ಶಿವನನ್ನು ದೇವರಾಗಿ ಪ್ರತಿಪಾದಿಸ್ತಿದ್ರಂತೆ. ಸೊ ಅವಾಗ ನೀವೇ ಥಿಂಕ್ ಮಾಡ್ಕೊಳ್ಳಿ, ಶಿವ ಯಾವಾಗ ಹುಟ್ಟಿರ್ಬೋದು ಅಂತ. ಆ ಒಂದು ಆನ್ಸರ್ನ ಎಲ್ಲೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ಈ ಒಂದು ಪ್ರಸ್ತುತ ಜಗತ್ತು ಕ್ರಿಯೇಟ್ ಆದಾಗಲೇ ಶಿವನು ಕೂಡ ಇದ್ರು ಅಂತ ಹೇಳ್ತಿದ್ರು. ಸೊ ಅವಾಗ ಅದು ಎಷ್ಟು ವರ್ಷ ಹಳೆಯ ವರ್ಷ ಅಂತ ಹೇಳೋದು ನಮಗೆ ಇಂಪಾಸಿಬಲ್ ಅಂತ ಅನಿಸುತ್ತೆ. ಅಂಡ್ ಶಿವ ಯಾಕೆ ಹುಟ್ಟಿದ್ರು ಅಂತ ನೋಡಿದ್ರೆ, ಶಿವ ಬಂದು ಹಲವಾರು ಸಿದ್ಧ ಔಷಧಿಗಳನ್ನು ಮನುಷ್ಯರಿಗೆ, ಮನುಷ್ಯದ ಕುಲಕ್ಕೆ ದಾನವಾಗಿ ನೀಡಿದಾರಂತೆ, ಮನುಷ್ಯ ಕುಲವನ್ನು ಸಂರಕ್ಷಿಸುತ್ತಿದ್ದಂತೆ. ಅದೇ ತರ ಈ ಒಂದು ಭೂಮಿಯ ಸಂರಕ್ಷಣೆಗೋಸ್ಕರ ಶಿವನು ತನ್ನ ಒಂದು ಲೈಫ್ ಅನ್ನೇ ಮುಡಿಪಾಗಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಹಲವಾರು ಜನರು. ಅಂಡ್ ಅದೇ ತರ ಶಿವರಾತ್ರಿ ಯಾಕೆ ಆಚರಿಸ್ತಾರೆ ಅಂತ ಕೂಡ ಹೇಳ್ಬಿಡ್ತೀನಿ, ಅದನ್ನು ಕೂಡ ತಿಳ್ಕೊಳ್ಳಿ. ಶಿವರಾತ್ರಿ ಅನ್ನೋದು ಈ ಒಂದು ಶಿವ ಮತ್ತು ಪಾರ್ವತಿಯವರ ಒಂದು ಮದುವೆ ಆದಂತ ಒಂದು ದಿನ ಅಂತ ಹೇಳ್ತಾರೆ. ಸೊ ಅವರ ಒಂದು ಪ್ರೇಮ, ಆ ಪ್ರೀತಿಯನ್ನು ಎತ್ತು ಹೇಳುವಾಗೆ ಈ ಒಂದು ಶಿವರಾತ್ರಿ ಅನ್ನೋದನ್ನ ಶಿವನಿಗೆ ಡೆಡಿಕೇಟ್ ಮಾಡಿ, ಶಿವನಿಗೆ ಮತ್ತು ಪಾರ್ವತಿಯ ಒಂದು ಲವ್ಗೆ ಡೆಡಿಕೇಟ್ ಮಾಡಿ ಶಿವರಾತ್ರಿಯನ್ನು ಆಚರಿಸ್ತಾರಂತೆ. ಸೊ ಯಾಕಂದ್ರೆ ಶಿವನು ಹಲವಾರು ವರ್ಷಗಳಿಂದ ಈ ಒಂದು ಭೂಮಿಯನ್ನು ಕಾಯ್ತಾ ಇದ್ದಾರೆ. ಸೊ ಅದೇ ತರ ಶಿವನಿಗೋಸ್ಕರ ಈ ಒಂದು ದಿವಸವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ, ಈ ಒಂದು ಹಿಂದೂ ಪುರಾಣ ಒಂದು ಮಿಥಾಲಜಿ ಪ್ರಕಾರ. ಓಕೆ ಗೈಸ್, ಇವಾಗ ಒಂದು ಆಕ್ಚುಯಲ್ ಟಾಪಿಕ್ ಬರೋಣ. ಈ ಒಂದು ಶಿವ ಯಾಕೆ ಮದ್ಯ ಮತ್ತು ಈ ಒಂದು ಗಾಂಜಾವನ್ನು ಸೇವನೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾದ್ರೆ, ನಾವು 7,000 ವರ್ಷಗಳ ಹಿಂದೆ ಟೈಮ್ ಟ್ರಾವೆಲ್ ಮಾಡ್ಬೇಕಾಗುತ್ತೆ, ಅಂದ್ರೆ ಶಿವನ ಕಾಲಕ್ಕೆ ಬನ್ನಿ ಹೋಗೋಣ. ನೀವು ನೋಡ್ತಾ ಇರುವಂತ ಈ ಒಂದು ಕಾಲಘಟ್ಟ ಶಿವನ ಕಾಲಘಟ್ಟ ಅಂತ ಹೇಳ್ತಾರೆ. ಸೊ ಈ ಒಂದು ಶಿವನ ಕಾಲಘಟ್ಟದಲ್ಲಿ ಎಲ್ಲು ನೋಡಿದ್ರು ಕೂಡ 4,00,000ಕ್ಕಿಂತ ಮೇಲೂ ಗಿಡ ಮರಗಳ ಒಂದು ಸಸ್ಯ ಜಾತಿಗಳಿದ್ವಂತೆ. ಸೊ ಅದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ನಾವು ಸೇವಿಸಿದ್ರೆ ಗುಣವಾಗ್ತೀವಿ, ಯಾವುದನ್ನು ಸೇವಿಸಿದ್ರೆ ನಾವು ಪ್ರಾಣವನ್ನು ಕಳ್ಕೊತೀವಿ ಅನ್ನೋದು ಅಲ್ಲಿನ ಜನರಿಗೆ ಅವಾಗ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಂತೆ. ಎಲ್ಲರೂ ಕೂಡ ಆ ಒಂದು ಗಿಡ ಮರಗಳಲ್ಲಿ ಇರುವಂತಹ ಹಣ್ಣು ಹಂಪಲುಗಳಾಗಿರ್ಬೋದು, ಗಿಡಗಳನ್ನು ತಿಂದೆ ಬದುಕ್ತಾ ಇದ್ದಂತೆ. ಸೊ ಅವಾಗಿನ ಕಾಲಘಟ್ಟದಲ್ಲಿ ಬದುಕಿದಂತ ಮುನಿಗಳಾಗಿರ್ಬೋದು, ಸಿದ್ಧರುಗಳಾಗಿರ್ಬೋದು ಏನ್ ಮಾಡ್ತಾ ಇದ್ರು ಅಂತ ನೋಡಿದ್ರೆ, 1,00,000ಕ್ಕಿಂತ ಹೆಚ್ಚಿನ ಒಂದು ಸಸ್ಯಗಳನ್ನು ಯಾವುದನ್ನು ನಾವು ಸೇವಿಸಿದ್ರೆ ಏನ್ ಗುಣವಾಗುತ್ತೆ ಅನ್ನೋದ್ರ ಬಗ್ಗೆ ಇವರು ಅನೇಕ ಉಲ್ಲೇಖಗಳನ್ನು ಬರೆದಿಟ್ಟು ಹೋಗಿದ್ರಂತೆ ಅವಾಗಿನ ಒಂದು ಪುರಾಣ ಕಾಲದಲ್ಲಿ. ಸೊ ಇವತ್ತಿಗೂ ಕೂಡ ಸಿದ್ಧ ವೈದ್ಯದಲ್ಲಿ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದಾರೆ. ಹಲವಾರು ಜನರು ಹಲವಾರು ವ್ಯಾಧಿಗಳಿಗೆ ಈ ಒಂದು ಗಿಡ ಮರಗಳನ್ನೇ ಅನುಸರಿಸಿಕೊಂಡು ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅದೇ ತರ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, 2000 ಇಸವಿಯಲ್ಲಿ ಸೊ ವೈರೋ ಹ್ಯಾಪ್ ಅನ್ನೋ ಒಂದು ಮದ್ದನ್ನು ಕಂಡುಹಿಡಿತಾರೆ ಡಾಕ್ಟರ್ಸ್ ಬಂದ್ಬಿಟ್ಟು. ಆ ಒಂದು ಮದ್ದನ್ನು ಕಂಡುಹಿಡಿದಾಗ ಆ ಒಂದು ಮದ್ದು ಏನಕ್ಕಿಂತ ನೋಡಿದ್ರೆ ಜಾಂಡಿಸ್ ಅನ್ನು ಕ್ಯೂರ್ ಮಾಡುವಂತ ಒಂದು ಮದ್ದು ಆಗಿರುತ್ತೆ. ಸೊ ಅವಾಗ ಅದು ತುಂಬಾನೇ ಫೇಮಸ್ ಆಗಿದ್ದಂತ ಒಂದು ಮದ್ದು. ಇವಾಗ ಕೂಡ ಆ ಒಂದು ಮದ್ದನ್ನು ಜಾಂಡಿಸ್ಗೆ ಬಂದ್ರೆ ಡಾಕ್ಟರ್ ಬಂದು ಅದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ.
ಸೊ ಅದಕ್ಕೋಸ್ಕರ ಈ ಒಂದು ಆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದಂತ ಒಂದು ಕಂಪನಿ ಜೊತೆ ಈ ಒಂದು ಮದ್ದನ್ನು ಎಲ್ಲಿಂದ ಕಂಡುಹಿಡಿದ್ರಿ, ಯಾವ ಸಸ್ಯದಿಂದ ತೆಗ್ದ್ರಿ ಅಂತ ಕೇಳುವಾಗ ಆ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿ ಅವರು ಹೇಳ್ತಾರೆ, ನಾವು ಅನೇಕ ಸಿದ್ಧರುಗಳು ಬರೆದಂತ ಪುರಾಣ ಉಲ್ಲೇಖಗಳನ್ನು ನೋಡಿನೆ ಕೀಲನೆಲ್ಲಿ ಅರ್ಬ್ ಅನ್ನೋ ಒಂದು ಸಸ್ಯದಿಂದಾನೇ ಈ ಒಂದು ಮದ್ದನ್ನು ತಯಾರಿಸಿದ್ವಿ. ಸೊ ಅವಾಗ ನೀವೇ ತಿಳ್ಕೊಳ್ಳಿ, ಆ ಒಂದು ಕಾಲಘಟ್ಟದಲ್ಲಿ ಯಾರು ಕೂಡ ಓದಿರಲಿಲ್ಲ, ಬಟ್ ನಾವು ಇವಾಗ ಬದುಕಿದ್ದೀವಿ ಅಂದ್ರೆ ಖಂಡಿತವಾಗ್ಲೂ ಅವರ ಒಂದು ದಯೆಯಿಂದ ಇರಬೇಕು. ಅವರು ಮಾಡಿದಂತ ಒಂದು ದೊಡ್ಡ ತ್ಯಾಗಗಳೇ, ನಾವು ಇವತ್ತಿನ ತನಕ ಕೂಡ ಏನೇ ಒಂದು ರೋಗಗಳು ಬಂದ್ರೆ ನಾವು ಅದನ್ನ ಮೀರಿ ಬಂದ್ಬಿಡ್ತೀವಿ. ಯಾಕೆಂದ್ರೆ ಅವಾಗ ಆ ಒಂದು ಸಿದ್ಧರುಗಳಾಗಿರ್ಬೋದು ಎಲ್ಲರೂ ಅವರ ಒಂದು ಪ್ರಾಣವನ್ನು ಕೊಟ್ಟು ಇದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಸೊ ಇವತ್ತಿಗೆ ನಾವು ಬದುಕಿದ್ವಿ ಅಂದ್ರೆ ನಮ್ಮ ಒಂದು ಬದುಕಿನ ಸಂದೇಶ ಏನಾಗಿರ್ಬೇಕಂದ್ರೆ ನಮ್ಮ ಮುಂದಿನ ಜನರೇಷನ್ ಗೆ ನಾವು ಏನ್ ಕೊಟ್ಟು ಹೋಗ್ತೀವಿ ಅದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ ಲೈಫ್ ಅಲ್ಲಿ ಅಂತ ತಿಳ್ಕೊಳ್ಳಿ. ಇವತ್ತಿಗೂ ಕೂಡ ನೀವು ಶಿವನ ಒಂದು ಹಲವಾರು ದೇಗುಲಗಳಿಗೆ ಭೇಟಿ ನೀಡಿದ್ರೆ ಶಿವನ ದೇಗುಲಗಳಲ್ಲಿ ಹಲವಾರು ಸಿದ್ಧರುಗಳನ್ನು ಮೆನ್ಷನ್ ಮಾಡಿರ್ತಾರೆ, ಮುನಿಗಳನ್ನು. ಯಾಕೆ ಅಂತ ನೋಡಿದ್ರೆ ಶಿವ ಶಿವಲೋಕದಿಂದ ಬರಬೇಕಾದ್ರೆ 18 ಮುನಿಗಳ ಜೊತೆ ಶಿವನು ಆ ಒಂದು ವೈದ್ಯದ ಕುರುಹುಗಳನ್ನೆಲ್ಲರೂ ಕೂಡ ಆ ಒಂದು 18 ಸಿದ್ಧರುಗಳ ಜೊತೆ ಶೇರ್ ಮಾಡ್ಕೊಂಡ್ರಂತೆ. ಇದಾದ ನಂತರನೇ ಆ ಒಂದು 18 ಸಿದ್ಧರುಗಳು ಹಲವಾರು ಮದ್ದುಗಳನ್ನು ಕಂಡುಹಿಡಿದ್ರು. ನಿಯರ್ಲಿ 100,000 ಹಲವಾರು ಗಿಡಮೂಲಿಕೆಗಳನ್ನು ಕೂಡ ಅವರ ಒಂದು ಪುರಾಣಗಳ ಉಲ್ಲೇಖಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು 18 ಮುನಿಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ತನಕ ಕೂಡ ಈ ಒಂದು ವಿಷಯಗಳೆಲ್ಲ ಪುರಾಣದಲ್ಲಿ ಹಾಗೆ ಕೆತ್ತಲ್ಪಟ್ಟಿದೆ ಅಂತ ಹೇಳ್ಬೇಕು. ಸೊ ಇದಾದ ನಂತರ ಮರಿಜುವಾನಗೆ ಬರೋಣ. ಮರಿಜುವಾನ ಅಂದ್ರೆ ಗಾಂಜಾ ಅಂತ ಹೇಳ್ತಾರೆ. ಯಾಕೆ ಶಿವ ಗಾಂಜಾ ಮತ್ತು ಮದ್ಯ ಸೇವನೆಯನ್ನು ಮಾಡ್ತಾ ಇದ್ರು ಅಂತ ತಿಳ್ಕೊಬೇಕಾದ್ರೆ ನಾವು ಒಂದು ವಿಷಯವನ್ನು ತಿಳ್ಕೊಬೇಕು, ಈ ಮರಿಜುವಾನ ಎಂದ್ರೆ ಏನು. ಸೊ ಈ ಮರಿಜುವಾನದಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡಿದ್ರೆ ಹಲವಾರು ಬೆನಿಫಿಟ್ ಇದೆ. ಸೊ ಈ ಮರಿಜುವಾನ ತಗೊಂಡ್ರೆ, ಸೊ ಇವಾಗಿನ ಕಾಲಘಟ್ಟದಲ್ಲಿ ಇದನ್ನು ತಪ್ಪು ಅಂತ ಹೇಳ್ತಾರೆ, ಬಟ್ ಅವಾಗಿನ ಕಾಲಘಟ್ಟದಲ್ಲಿ ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ರು ಅಂತ ನೋಡಿದ್ರೆ ಮರಿಜುವಾನ ತಗೊಂಡ್ರೆ ಅವಾಗಿನ ಕಾಲದಲ್ಲಿ ಏನೇ ನೋವಾದ್ರೂ ಕೂಡ ಯಾವುದೇ ಈಗ ಇವಾಗ ನಮಗೆ ನೋವಾದ್ರೆ ಆಪರೇಷನ್ ಅನಸ್ತೇಷಿ ಇದೆ, ಬಟ್ ಅವಾಗಿನ ಕಾಲದಲ್ಲಿ ಈ ಒಂದು ಮರಿಜುವಾನ ಅನ್ನೋ ಒಂದು ಸಸ್ಯ ಗಿಡಮೂಲಿಕೆಯನ್ನು ಇಟ್ಟೆ ಅವ್ರು ಏನೇ ಒಂದು ನೋವಾಗಿದ್ರು ಕೂಡ, ಅವರ ಕೈ ಕಾಲು ತುಂಡಾಗಿದ್ರು ಕೂಡ ಈ ಒಂದು ಮರಿಜುವಾನವನ್ನು ಸೇವಿಸಿನೆ ಆ ಒಂದು ಭಾಗವನ್ನು ಕ್ಯೂರ್ ಮಾಡ್ಕೋತಿದ್ರಂತೆ. ಆ ಒಂದು ನೋವಿನಿಂದ ತಪ್ಪಿಸ್ಕೊಳಕ್ ಮಾತ್ರ ಈ ಒಂದು ವಿಷಯವನ್ನು ಔಷಧಿಯಲ್ಲಿ ತುಂಬಾನೇ ದೊಡ್ಡದಾದಂತ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಎಲ್ಲರೂ ಕೂಡ ಸೇವನೆ ಮಾಡ್ತಾ ಇದ್ರಂತೆ. ಸೊ ಶಿವನು ಅದೇ ತರನೇ ಶಿವನು ಈ ಒಂದು ವಿಷವನ್ನು ಕುಡಿದು ಆ ಒಂದು ವಿಷವು ತನ್ನ ಒಂದು ಗಂಟಲಿನಲ್ಲಿ ಸಿಕ್ಕಾಕೊಳ್ಳುವಾಗ ಶಿವನು ಹಲವಾರು ನೋವನ್ನು ಅನುಭವಿಸ್ತಾರಂತೆ. ಸೊ ಅವಾಗ ಶಿವನು ಕೂಡ ಈ ಒಂದು ಬಾಂಗ್ ಅನ್ನಂದ್ರೆ ಮರಿಜುವಾನ ಅನ್ನೋ ಒಂದು ಗಿಡಮೂಲಿಕೆಯನ್ನು ತಗೋತಾ ಇದ್ರಂತೆ. ಸೊ ಆ ಒಂದು ಗಾಂಜಾವನ್ನು ಸೇವನೆ ಮಾಡುವಾಗ ಶಿವನು ಆ ಒಂದು ನೋವಿನಿಂದ ಹೊರಗಡೆ ಬರ್ತಾ ಇದ್ರಂತೆ ಹೇಳ್ತಾ ಇದ್ರು. ಸೊ ಇದನ್ನು ಕೂಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಸ್ಟಿಲ್ ನೀವು ಇವಾಗ ಕೂಡ ಹೊಯ್ಸಲೇಶ್ವರ ಟೆಂಪಲ್ ನೀವು ಹೋದ್ರೆ ಇದರ ಒಂದು ನಿಜವಾದ ಕುರುಹೆಗಳು ಅಲ್ಲಿ ನಿಮಗೆ ಸಿಗುತ್ತೆ, ಹಲವಾರು ಶಿಲ್ಪ ಕೆತ್ತನೆಗಳು ಅಲ್ಲಿ ನೋಡಕ್ ಸಿಗುತ್ತೆ. ಸೊ ನೀವೀಗ ನಾನು ತೋರಿಸೋದನ್ನ ನೋಡಿ, ಸೊ ಒಂದು ಪಾಮ್ ಟ್ರೀ ಕೆಳಗಡೆ ಒಂದು ಸಿದ್ಧರು ಕೂರ್ತಿದ್ದಾರೆ. ಸೊ ಆ ಒಂದು ಪಾಮ್ ಟ್ರೀಯಿಂದ ಇಳಿಸಿದಂತ ಒಂದು ಆ ಒಂದು ಕಲ್ಲು ಇದೆಲ್ಲ, ಸೊ ಅದೇ ಮಧ್ಯ. ಸೊ ಆ ಒಂದು ಕಲ್ಲನ್ನು ಕೆಳಗಡೆ ಇಟ್ಟಿದ್ದಾರೆ ಒಂದು ಒಂದು ಮಣ್ಣಿನ ಒಂದು ಪಾತ್ರೆಯಲ್ಲಿ. ಸೊ ಆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇರುವಂತಹ ಒಂದು ಬಾಂಗ್ ಅನ್ನು ಒಂದು ಬರ್ಡ್ ಮತ್ತು ಒಂದು ಹಾವು ಅದೆರಡು ಅದನ್ನು ಸೇವಿಸ್ತಾ ಇದೆ. ಸೊ ಹಾಗೆ ಅಂದರೆ ಏನ್ ನೋಡಿ, ಆ ಒಂದು ಮದ್ದನ್ನು ಅವಾಗಿನ ಕಾಲದಲ್ಲೂ ಕೂಡ ಪ್ರಾಣಿಗಳಿಗೆ ಫಸ್ಟ್ ಟೆಸ್ಟ್ ಮಾಡಕ್ ಕೊಡ್ತಾ ಇದ್ರು. ಇವಾಗಿನ ಕಾಲದಲ್ಲಿ ನಾವು ಇಲಿಗಳಿಗೂ ಮತ್ತು ಪ್ರಾಣಿಗಳಿಗೆ ಕೊಡ್ತೀವಿ, ಅದೇ ತರನೇ ಆ ಕಾಲದಲ್ಲೂ ಕೂಡ ಮದ್ದನ್ನು ಈ ಒಂದು ಪ್ರಾಣಿಗಳಿಗೆ ಕೊಟ್ಟು ಟೆಸ್ಟ್ ಮಾಡ್ತಾ ಇದ್ರು ಅಂತ ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ಇನ್ನೊಂದು ನಾನು ಹಾಕ್ತೀನಿ ನೋಡಿ, ಇದರಲ್ಲಿ ನೀವು ನೋಡ್ತಾ ಇದ್ರೆ ಆ ಒಂದು ಹೆಣ್ಣಿಗೆ ಯಾರೋ ಒಂದು ಒಂದು ಮದ್ಯವನ್ನು ಕೊಡ್ತಾ ಇದ್ರ ಮದ್ಯವನ್ನು. ಸೊ ಆ ಒಂದು ಹೆಣ್ಣು ನನಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರನೇ ಆ ಒಂದು ಕಾಲಘಟ್ಟದಲ್ಲೂ ಕೂಡ ಯಾರನ್ನು ಕೂಡ ಫೋರ್ಸ್ಫುಲಿ ಆಗಿ ಈ ಒಂದು ವಿಷಯವನ್ನು ತಗೊಳ್ಳೋ ಹಾಗೆ ಮಾಡಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಈ ಒಂದು ವಿಷಯವನ್ನು ಯೂಸ್ ಮಾಡ್ತಾ ಇದ್ರು ಆವಾಗಿನ ಕಾಲದಲ್ಲಿ, ಯಾರು ಕೂಡ ಬೇಕಂತಲೇ ಈ ಒಂದು ಮದ್ಯವನ್ನು ಸೇವನೆ ಮಾಡ್ತಾ ಇದ್ರು ಅಂತ ಈ ಮುಖಾಂತರ ಗೊತ್ತಾಗುತ್ತೆ. ಅದೇ ತರ ಇವಾಗಿನ ಕಾಲದಲ್ಲಿ ಮರಿಜುವಾನ ಗಾಂಜಾ ಅನ್ನೋದು ಎಲ್ಲರಿಗೂ ಕೂಡ ಚಟ ಆಗ್ಬಿಟ್ಟಿದೆ. ಸೊ ಅವಾಗ ಯಾರಿಗೂ ಕೂಡ ಚಟ ಇರಲಿಲ್ಲ, ಅದನ್ನು ತಮ್ಮ ನೋವನ್ನು ಮರೆಸೋದಕ್ಕೋಸ್ಕರ ಮಾತ್ರ ಅವರು ಸೇವನೆ ಮಾಡ್ತಾ ಇದ್ರು, ಇವಾಗ ಅದನ್ನು ಶೋಕಿಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ನೀವೇ ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಅವಾಗಿನ ಕಾಲದಲ್ಲಿ ಅದು ತಪ್ಪಾಗಿರ್ಲಿಲ್ಲ, ಇವಾಗಿನ ಕಾಲದಲ್ಲಿ ತಪ್ಪಾಗಿದೆ ಅಂದ್ರೆ ನಾವು ಅದಕ್ಕೆ ಅಡಿಕ್ಟ್ ಆಗ್ತಿದ್ದೀವಿ ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ಅದನ್ನು ಎಲ್ಲಾ ಕಡೆ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ನೋಡಿದ್ರೆ, ಈ ಒಂದು ಮರಿಜುವಾನದಲ್ಲಿ THC ಅಂಶ ಅಂತ ಒಂದು ಅಂಶ ಇದೆ, ಅದು ಕೂಡ ತುಂಬಾನೇ ಜಾಸ್ತಿ ಇದೆ ಈ ಒಂದು ಗಾಂಜಾದ ಸೇವನೆಯಲ್ಲಿ. ಸೊ ಈ ಒಂದು THC ಅಂಶದಿಂದ ನಮ್ಮ ಒಂದು ಮಾನವನಲ್ಲಿ ಒಂದು ಅಲ್ಝೈಮರ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಆ ಒಂದು ಕಾಯಿಲೆಯನ್ನು ಕೂಡ ಈ ಒಂದು ಗಿಡಮೂಲಿಕೆಯನ್ನು ಕಡಿಮೆ ಮಾಡಬಹುದು ಅನ್ನೋದು ಕೂಡ ಸಾಬೀತಾಗಿದೆ. ಸೊ ಅದಕ್ಕೋಸ್ಕರ ಮರಿಜುವಾನ ಅನ್ನೋ ಒಂದು ಈ ಒಂದು ಗಾಂಜಾ ಒಂದು ಗಿಡ ತುಂಬಾನೇ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತಿನ ತನಕ ಕೂಡ ತುಂಬಾನೇ ಪ್ರಾಮುಖ್ಯತೆ ಹೊಂದಿದಂತ ಒಂದು
ಗಿಡ ಅಂತ ಹೇಳ್ಬೇಕು, ಅದನ್ನ ಇವತ್ತಿಗೂ ಕೂಡ ಟ್ಯಾಬ್ಲೆಟ್ಸ್ ಆಗ್ಲಿ ಎಲ್ಲೂ ಕೂಡ ಯೂಸ್ ಮಾಡ್ತಾನೆ ಇದ್ದಾರೆ. ಅದೊಂದು ಗಿಡವನ್ನು ನಶಿಸಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರನು ಕೂಡ. ಸೊ ಇದನ್ನು ವೈದ್ಯಕೀಯ ಪರ್ಪೋಸ್ ಗೆ ಮಾತ್ರ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ಇಲ್ಲಿಗಲ್ ಆಗಿ ಯೂಸ್ ಮಾಡಿದ್ರೆ ಅವರಿಗೆ ಖಂಡಿತವಾಗ್ಲೂ ಜೈಲು ಶಿಕ್ಷೆ ಸಿಗೋದು ಗ್ಯಾರಂಟಿ ಅಂತ ಹೇಳ್ಬೇಕು. ಹಾಗೆ ಶಿವನನ್ನು ಯಾಕೆ ಮಾನವ ದೇವರು ಅಲ್ಲ ಅಂತ ಹೇಳ್ತಾ ಇದಾರೆ ಅಂತ ನೋಡಿದ್ರೆ, ಶಿವನು ಬರುವಾಗ ಮಾನವನಾಗಿ ಬಂದು ಹೋಗುವಾಗ ದೇವರಾಗಿರ್ಬೋದು. ಸೊ ಅದೇ ತರ ಶಿವನು ನಾನಾಗಿ ತಿಳ್ಕೊಂಡಿಲ್ಲ, ಶಿವನು ಬರುವಾಗ ವೈದ್ಯಕೀಯನಾಗಿ ಈ ಒಂದು ಭೂಮಿಗೆ ಬಂದಿರಬಹುದು, ಹೋಗುವಾಗ ದೇವರಾಗಿ ಹೋಗಿರ್ಬೋದು. ಯಾಕಂದ್ರೆ ಯಾವ ವೈದ್ಯರನ್ನು ಕೂಡ ನಾವೆಲ್ಲರೂ ಕೂಡ ದೇವರಂತಾನೆ ಕರೀತೀವಿ, ಯಾಕಂದ್ರೆ ಅವ್ರು ನಮ್ಮ ಜೀವವನ್ನು ಕಾಪಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಇವತ್ತು ಕೂಡ ಶಿವನನ್ನು ದೇವರಾಗಿ ನೋಡ್ತಾ ಇದ್ದಾರೆ. ಸೊ ಹಿಂದೂ ಮಿಥಾಲಜಿ ಪ್ರಕಾರ ಶಿವ ಬಂದ್ಬಿಟ್ಟು ತುಂಬಾನೇ ಒಂದು ದೊಡ್ಡ ದೇವರು ಹಿಂದೂ ಮಿಥಾಲಜಿಯಲ್ಲಿ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ. ಶಿವನನ್ನು ಆರಾಧನೆ ಮಾಡುವವರು ಹಲವಾರು ಜನರಿದ್ದಾರೆ. ಅಂಡ್ ಅದೇ ತರ ಶಿವನನ್ನು ಆರಾಧನೆ ಮಾಡ್ಬೇಕಾದ್ರೆ ಯಾವತ್ತು ಕೂಡ ಹೋಗಿ ಕೇಳ್ಬೇಡಿ ಶಿವನನ್ನು ನನಗೆ ಇದು ಇಲ್ಲ ಅದು ಇಲ್ಲ ಅಂತ ಕೇಳ್ಬೇಡಿ. ಯಾಕಂದ್ರೆ ಶಿವನು ಹೋದಂತ ಆ ಒಂದು ದಾರಿ ಇದೆಯಲ್ವಾ ಅದು ಬೇರೆ. ನೀವು ಹೋಗಿ ಈ ತರ ಇಲ್ಲ ಆ ತರ ಇಲ್ಲ ಅಂತ ಕೇಳಿದ್ರೆ ನಿಮಗೆ ಸಿಗಲ್ಲ ಖಂಡಿತವಾಗ್ಲು. ಶಿವನನ್ನು ಹೇಗೆ ಆರಾಧನೆ ಮಾಡ್ಬೇಕು ಅಂತ ನೋಡಿದ್ರೆ, ಶಿವನು ಹೋದಂತ ದಾರಿಯನ್ನು ನೀವು ಕೂಡ ಫಾಲೋ ಮಾಡಿ ಹೋಗ್ಬೇಕು. ಶಿವನು ಮಾಡಿದಂತ ಒಳ್ಳೆ ಕೆಲಸಗಳನ್ನು ಕೂಡ ನಿಮ್ಮ ಲೈಫ್ ನಲ್ಲಿ ನೀವು ಇನ್ನೊಬ್ಬರಿಗೆ ಕೂಡ ಮಾಡಬೇಕಾಗುತ್ತೆ. ಸೊ ಅದನ್ನೇ ಶಿವ ದಾರಿ ಅಂತ ಹೇಳ್ತಾರೆ. ಶಿವನ ದಾರಿಯಲ್ಲಿ ಹೋದವರು ಹಲವಾರು ಜನರು ಒಳ್ಳೆಯವರಾಗಿದ್ದಾರೆ, ಅದನ್ನು ನಾವು ನೋಡ್ಬೋದು. ಸಿದ್ಧ ಮುನಿಗಳಾಗಿರ್ಬೋದು, ಹಲವಾರು ಜನರು ಇದ್ದಾರೆ. ಸೊ ಅದೇ ತರ ನೀವು ಕೂಡ ಶಿವನ ದಾರಿಯಲ್ಲಿ ಫಾಲೋ ಮಾಡ್ಬೇಕನ್ನೋದೇ ನನ್ನ ಈ ಒಂದು ವಿಡಿಯೋದ ಸಂದೇಶವಾಗಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋ ಸಿಗೋ ತನಕ ನಾನು ನಿಮ್ಮ ಜಿತ್ತಿ ಕಫೆ ಅಲ್ಲಿ ಸ್ಪ್ರೆಡ್ ಲವ್. ಬಾಯ್ ಬಾಯ್.